ಕುಮಾರಸ್ವಾಮಿ ಅಂತ ಹೇಳ್ತಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎರಡು ಕಡತಗಳ ವಿಲೇವಾರಿಗೆ 300 ಕೋಟಿ ರೂಪಾಯಿ ಹಬ್ಬ ಕಾಣುತ್ತೆ ಬಿಜೆಪಿ ಇದು ಆರ್ಎಸ್ಎಸ್ ಸಂಸ್ಕೃತಿ ನಾಯ್ದು ಅಂತ ಹೇಳ್ತಾರೆ ನೋಡಿ ನಾವು ಹೇಳ್ತೇವೆ ನಾ ಹೇಳಿದ್ರಿ ಅದು ಯಾರು ಏನು ಅನ್ನುವಂಥದ್ದು ಅವ್ರು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಅದು ವಿಚಾರ ಮಾಡ್ತದೆ ಹೀಗಾಗಿ ಅದು ನನಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಅದನ್ನು ಅಲ್ಲಿ ಕೇಂದ್ರದ ವರಿಷ್ಠರು ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ನಾ ಹೇಳ್ತೀನಿ ಇವತ್ತು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದೆ ಲೂಟಿ ಮಾಡೋದು ಬಿಟ್ಟರೆ ಏನಾರ ಮಾಡಿದ್ರೆ ನೀವು ಇವತ್ತು ಜನರ ಒಂದು ಆರೋಗ್ಯವನ್ನು ಕಾಪಾಡುವಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಯವರು ಮಾಡಿದ್ದಾರೆ ಇವತ್ತು ನಾವು ನೀವೆಲ್ಲ ಸ್ವಲ್ಪ ಸಹಜವಾಗಿ ಆರಾಮಾಗಿ ಮಾಸ್ಕ್ ಇಲ್ಲದೆ ಇವತ್ತು ಅಡ್ಡಾಡ್ತಾ ಇದ್ದೇವೆ ಇಲ್ಲಿ ಮಾತಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ನರೇಂದ್ರ ಮೋದಿ ಅವರು ಕೊಡುಗೆ ಅಪಾರ ಅಂತ ಹೇಳ್ತೀನಿ ಇವತ್ತು ಲಸಿಕೆ ನೋಡ್ರಿ ಅಲ್ಲಿ ಇವತ್ತು ಯಾರಿಗೆ ಪರಿಹಾರ ಕೊಡಬೇಕು ಏನು ಕೊಡೋದ್ರೆ ಅದು ಆಯಾ ರಾಜ್ಯ ಸರ್ಕಾರ ಬಿಟ್ಟಿದ್ದು ಅದು ವಿಚಾರ ಕೊಟ್ಟಿದ್ದಾರೆ ಕೆಲವು ಕಡೆ ಹೀಗಾಗಿ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡಿದೆ ನಮ್ಮ ರಾಜ್ಯದಲ್ಲಿ ಇವತ್ತು ಆ ಕುಟುಂಬದವರಿಗೆ ಪರಿಹಾರ ಕೊಡುವಂಥ ಕೆಲಸ ನಾವು ಮಾಡಿದ್ದೇವೆ ಕೇಂದ್ರದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದ್ದಾರೆ ಅದು ಬೇರೆ ಅದಕ್ಕೆ ಇವತ್ತು ಪರಿಹಾರಧನ ಕೊಟ್ಟಿಲ್ಲ ಅದಕ್ಕೆ ನೀವು 100 ಕೋಟಿ ಜನರಿಗೆ ಲಸಿಕೆನ ಹಾಕಬೇಡ್ರಿ ಅನ್ನುವಂಥದ್ದು ಆ ಇಂಟರ್ಪ್ರಿಟೇಷನ್ ಅದಲ್ಲ ಸರಿಯಲ್ಲ ಅಂತ ಹೇಳ್ತೀನಿ ಅದಕ್ಕೆ ನಾ ಹೇಳಿದಲ್ಲಿ ಅವ್ರಿಗೇನಾಗಿದೆ ಆರ್ ಎಸ್ ಎಸ್ ಇಂದ ಬೈದ್ರೆ ಅಲ್ಪಸಂಖ್ಯಾತ ಮತ ಬರ್ತಾವ ಅಂತ ತಿಳ್ಕೊಂಡಾರ ಅವರು ಅದು ಅವರು ತಪ್ಪು ಇದ್ರೊಳಗೆ ಭಾವನೆಯೊಳಗೆ ಇದ್ದಾರೆ ಅವರು ಆರ್ ಎಸ್ ಎಸ್ ಬೈದ್ಬಿಟ್ರ ಅಂತ ಹೇಳಿ ಹೀಗಾಗಿ ನಾನು ಹೇಳ್ತೀನಿ ಅದು ಕಾಂಪಿಟೇಷನ್ ಚಾಲಾಗಿದೆ ಇವತ್ತು ಕುಮಾರಸ್ವಾಮಿ ಅವ್ರಿಗೆ ನಾವು ಒಂದು ಹೇಳ್ತೀನಿ ಯಾವುದೋ ಒಂದು ಒಂದು ಪತ್ರಿಕೆಯಲ್ಲಿ ಆರ್ಟಿಕಲ್ ಅದು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಬಂದಿತ್ತು ಅವ್ರದ್ದು ಅದರಲ್ಲಿ ಒಂದು ಪುಸ್ತಕ ರೆಫರ್ ಮಾಡ್ತಾರೆ ಒಬ್ಬ ಜರ್ನಲಿಸ್ಟ್ ಬರೆದಿದ್ದ ಪುಸ್ತಕದ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಆ ಜರ್ನಲಿಸ್ಟ್ದು ನಾನು ನೋಡಿದೆ ಅವರು ಯಾವ ಬ್ಯಾಕ್ಗ್ರೌಂಡ್ ಏನಂತ ನಾನು ತಿಳ್ಕೊಂಡಾಗ ದಿಲ್ಲಿ ಬೇಸ್ಡ್ ಜರ್ನಲಿಸ್ಟು ಆತ ಲೆಫ್ಟಿಸ್ಟ್ ಮೈಂಡೆಡ್ ಜರ್ನಲಿಸ್ಟು ಆತ ಬರೆದಂಥ ಪುಸ್ತಕ ಆರ್ ಎಸ್ ಎಸ್ ಪರವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ನಿಜವಾಗಿ ಕುಮಾರಸ್ವಾಮಿ ಅವರಿಗೆ ಆರ್ ಎಸ್ ಎಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕನ್ನುವಂಥದ್ದು ಇದ್ದರೆ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀನಿ ಹೂವೆ ಶೇಷಾದ್ರಿ ಅಂಥೇಳಿ ಹಿರಿಯರು ಒಬ್ರು ಇದ್ರು ನಮ್ಮಲ್ಲಿ ಹಿರಿಯರಿದ್ರು ಹೂವೆ ಶೇಷಾದ್ರಿ ಅಂಥೇಳಿ ಭಾಳ ಸಂಘದ ಹಿರಿಯರು ಮತ್ತು ಸಂಘದ ಬಗ್ಗೆ ಫ್ರಾಮ್ ಬಿಗಿನಿಂಗ್ ಇಂದ ಸಂಘ ಅದನ್ನು ಬಿಟ್ಟು ತಟ್ಟಿ ಬೆಳೆಸಿದಂಥವ್ರು ಅವರೊಂದು ಪುಸ್ತಕ ಬರ್ದಾರ ಬಂಚ್ ಆಫ್ ಥಾಟ್ಸ್ ಅಂತೇಳಿ ಬಂಚ್ ಆಫ್ ಥಾಟ್ಸ್ ಅಂತೇಳಿ ಅದನ್ನೇನಾದರೂ ಅವರು ಓದಿಬಿಟ್ರೆ ಬಹುಶಃ ಸಂಘ ಏನು ಅನ್ನುವಂಥದ್ದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮತ್ತು ಇನ್ನೊಂದು ಹೀಗೆ ಹೂವೇಶಿಸಿದ್ರು ಭಾಳ ಹಿರಿಯರು ಹಿಂದಿನವರು ಅಂತ ಅಂದ್ಕೊಂಡು ಇತ್ತೀಚೆಗೆ ಒಬ್ಬರು ಸುನೀಲ್ ಅಂಬೇಕರ್ ಅಂಥೇಳಿ ಒಬ್ಬರು ಆರ್ಟಿಕಲ್ ಬರೆದ್ರ ಒಂದು ಪುಸ್ತಕ ಬರೆದ್ರ ಸುನೀಲ್ ಅಂಬೇಕರ್ ಆ ಪುಸ್ತಕವನ್ನು ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ ಕುಮಾರಸ್ವಾಮಿ ಅವರು ಅದನ್ನ ಸ್ವಲ್ಪ ಓದ್ಕೊಳ್ಳಿ ರೀಸೆಂಟ್ ಆದಂಥ ಇದು ಇವನ್ನೆಲ್ಲ ತಿಳ್ಕೊಬೇಕು ಎಲ್ಲ ಪುಸ್ತಕಗಳನ್ನು ಓದಬೇಕು ಅವರು ಯಾವುದೇ ಒಂದು ಪುಸ್ತಕ ಓದಿ ಅದು ಲೆಫ್ಟಿಸ್ಟ್ ಮೈಂಡ್ ಇದ್ದಂಥ ಒಬ್ಬ ವ್ಯಕ್ತಿ ಬರೆದಂಥ ಪುಸ್ತಕವನ್ನು ಓದಿ ಆರ್ ಎಸ್ ಎಸ್ ಬಗ್ಗೆ ಪ್ರಿಜುಡಿಸ್ ಆಗುವಂಥದ್ದು ಏನಿದಲ್ಲ ಕುಮಾರಸ್ವಾಮಿ ಅವರು ಬಹುಶಃ ದೇವೇಗೌಡರ ಕಡೆಯಿಂದ ಸ್ವಲ್ಪ ಕಲ್ಕೊಳ್ಳಿ ಅವರು ದೇವೇಗೌಡರು ಯಾವ ರೀತಿ ಅಧ್ಯಯನ ಮಾಡ್ತಾರೆ ಯಾವ ರೀತಿ ಹಲವಾರು ಪುಸ್ತಕಗಳನ್ನು ಓದ್ತಾರೆ ತಿಳ್ಕೊಂಡು ಫಾರ್ ಅಗೇನ್ಸ್ಟ್ ಎಲ್ಲವೂ ತಿಳ್ಕೊಂಡು ಒಂದು ವಿಶ್ಲೇಷಣೆ ಮಾಡ್ತಾರೆ ಅದನ್ನು ದೇವೇಗೌಡರ ಕಡೆಯಿಂದ ಕಲ್ಕೊಳ್ಳೋದು ಚಲೋ ಅಂತ ನಾನು ಹೇಳ್ತೀನಿ ನಾವು ಒಂದು ಹೇಳ್ತೀನಿ ಇವತ್ತು ಜೆ ಡಿ ಎಸ್ ಇವತ್ತು ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಒಂದು ಕಡೆ ಹೇಳಿದ್ದಾರೆ ಇವತ್ತು ಬೆಳಿಗ್ಗೆ ಪತ್ರಿಕೆಯಲ್ಲಿ ನೋಡಿದೆ ಜೆ ಡಿ ಎಸ್ ಅದು ಬಿ ಜೆ ಪಿಯ ಬಿ ಟೀಮ್ ಅಂತ ಹೇಳ್ತಾರೆ ಇದು ಭಾಳ ದಿವಸದಿಂದ ಹೇಳ್ಕೊಂಡು ಬಂದಾರ ಅವರು ಬರೀ ಇವತ್ತು ನಿನ್ನಿದಲ್ಲ ಹಿಂದೆ ಹಲವಾರು ವರ್ಷಗಳಿಗೆ ಈಗಾಗಲೇ ಒಂದು ಹಿಂದಿನ ಲೋಕಸಭಾ ಚುನಾವಣೆ ಇರ್ಬೋದು ಅಸೆಂಬ್ಲಿ ಚುನಾವಣೆಯಲ್ಲಿ ಹೇಳ್ಕೊಂಡು ಬಂದ್ರು ಅವರು ನಾವು ಒಂದು ಕೇಳ್ತೀನಿ ಸಿದ್ದರಾಮಯ್ಯ ಅವರಿಗೆ ಸಲೀಂ ಅಹಮದ್ ಅವರಿಗೆ ಎಲ್ಲರಿಗೆ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಬಿ ಟೀಮ್ ಅಲ್ಲ ಆಯ್ತಪ್ಪ ಹಂಗಾರೆ ಮೊನ್ನೆ ಇಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆದಮೇಲೆ ಯಾರ್ದು ಕ್ಲಿಯರ್ ಮೆಜಾರಿಟಿ ಬರಲಿಲ್ಲ ಅವತ್ತು ಓಡೋಡಿ ಹೋಗಿ ನಿಮ್ಮ ಕೇಂದ್ರದ ನಾಯಕರು ಕರ್ಕೊಂಡು ಹೋಗಿ ಓಡೋಡೋಗಿ ದೇವೇಗೌಡರ ಮನೆಯಾಗ ಕುಂತು ಅವ್ರ ಮನೆ ಮಠ ಹೋಗಿ ಯಾವುದು ಜೆ ಡಿ ಎಸ್ ಬಿ ಜೆ ಪಿ ಬಿ ಟೀಮ್ ಅಂತೀರಿ ಆ ಬಿ ಟೀಮ್ ಬಿ ಜೆ ಪಿಯ ಬಿ ಟೀಮ್ ಕೂಡ ಅವ್ರನ್ನ ಹೋಗಿ ಮುಖ್ಯಮಂತ್ರಿ ಯಾಕೆ ಮಾಡಿದ್ರಿ ಇದನ್ನ ಹೇಳಕ್ಕೆ ನೈತಿಕತೆ ಇದೆ ನಿಮಗೆ ಮೊರಾಲಿಟಿ ಏನಾದರೂ ಇದೆ ಅದೇ ಬಿ ಟೀಮ್ ಇದ್ದಂಥವ್ರನ್ನ ಬಿ ಜೆ ಪಿ ಬಿ ಟೀಮ್ ಇದ್ದವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ ನೀವು ಯಾಕೆ ಮಾಡಿದ್ರಿ ಹಾಗಾದ್ರೆ ಅವತ್ತು ಈ ಪ್ರಶ್ನೆಯನ್ನು ಸಿದ್ದರಾಮಯ್ಯನಿಗೆ ಸಲೀಂ ಅಹಮದ್ ಕೇಳ್ತೀನಿ ಸುಮ್ಮನೆ ಈ ರೀತಿ ಏನಾದರೂ ಹೇಳೋದ ಒಂದು ಮೊರಾಲಿಟಿ ಇರಬೇಕು ನಿಮಗೇನಾದ್ರೂ ನೈತಿಕತೆ ಯಾವುದೂ ಇಲ್ಲದೇ ಬೇಕಾಬಿಟ್ಟಿಯಾಗಿ ಏನೋ ಆಪಾದನೆ ಮಾಡ್ಕೊಂತ ಹೋದ್ರೆ ಅರ್ಥ ಇಲ್ಲ ಅಂತ ನಾ ಹೇಳ್ತೀನಿ ನೋಡಿ ನಾವೊಂದು ಹೇಳ್ತೀನಿ ಈ ಬೆಲೆ ಏರಿಕೆ ಇವತ್ತು ನಿನ್ನಿದಲ್ಲ ಹಿಂದೆ ಹಲವಾರು ಬೇರೆ ಬೇರೆ ಸರ್ಕಾರಗಳ ಸಂದರ್ಭದಲ್ಲಿ ಸಹಿತ ಬೆಲೆ ಏರಿಕೆ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ
ಆ ಹಿನ್ನೆಲೆಯಲ್ಲಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ಉಪಕ್ರಮ ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ಡೆಫಿನೆಟ್ಲಿ ಅದನ್ನು ಸಮಾಲೋಚನೆ ಮಾಡ್ತಾ ಇದೆ ನಿಯಂತ್ರಣ ಮಾಡೇ ಮಾಡ್ತದೆ ಅದರ ಪರಿಣಾಮ ಇಲ್ಲಿ ಈ ಚುನಾವಣೆಯಲ್ಲಿ ಆಗುವುದಿಲ್ಲ ಲ್ಯಾಂಗ್ವೇಜ್ ಬಹಳ ಕೆಳ ಹಂತಕ್ಕೆ ಹೋಗ್ತಾ ಇದೆ ಈ ಸಿದ್ದರಾಮಯ್ಯ ಅವರದು ಡಿ ಕೆ ಶಿವಕುಮಾರ್ ಅವರದು ಆ ಮೇಲ್ಮಟ್ಟಕ್ಕೆ ಬರುವಂತದಾಗಲಿ ಅವರೆಲ್ಲ ಇಬ್ಬರು ಕೂಡಿ ಅದು ಬಿಟ್ಟು ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ವಿ ಈ ಪ್ರಣಾಳಿಕೆ ಹಿಂದೆ ಸಾಕಷ್ಟು ಕೆಲಸ ಕಾರ್ಯಗಳು ಉದಾಸೀವರು ಮಾಡಿದ್ದಾರೆ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಇನ್ನೂ ಕೆಲವು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಒಂದು ಅಜೆಂಡಾ ಇಡ್ತೀವಿ ಮತ್ತು ಸರ್ಕಾರಗಳು ಹೊಸ ಬಂದಾಗ ಹೊಸ ಬಜೆಟ್ ಕೊಡ್ತೀವಿ ಹೊಸ ಹೊಸ ಯೋಜನೆ ತೊಗೊಂಡ್ಬರ್ತೀವಿ ಆ ರೀತಿ ಇವತ್ತು ಜನರ ಆಸೆಗೆ ತಕ್ಕಂತೆ ಇವತ್ತು ಈ ಭಾಗದ ಅಭಿವೃದ್ಧಿಗೆ ಏನು ಒತ್ತು ಕೊಡಬೇಕು ಅನ್ನೋಂಥ ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಮತ್ತೆ ಇನ್ನೊಂದು 18 ತಿಂಗಳಿಗೆ ಇಲೆಕ್ಷನ್ ಬರ್ತದೆ ಅದು ನಾವು ಇಂಪ್ಲಿಮೆಂಟ್ ಮಾಡಲೇಬೇಕು ಹೀಗಾಗಿ ಪ್ರಣಾಳಿಕೆ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದು ನಿಲ್ಲಿಸಿದೆ ಅಂತ ನಾನು ಹೇಳ್ತೇನೆ ಡಿ ಕೆ ಶಿವಕುಮಾರ್.